ಚಿಟ್ಟೆ ಚಿಟ್ಟೆ ಎಲ್ಲಿಗೆ ಹೊರಟೆ ಮೈಗೆ ಬಣ್ಣ ಹಚ್ಚಿ ಜೋಡು ರೆಕ್ಕೆ ಬಿಚ್ಚಿ ಚಿಟ್ಟೆ ಚಿಟ್ಟೆ ಎಲ್ಲಿಗೆ ಹೊರಟೆ ಮೈಗೆ ಬಣ್ಣ ಹಚ್ಚಿ ಜೋಡು ರೆಕ್ಕೆ ಬಿಚ್ಚಿ ಹಾಯ್ ಗುಡ್ ಮಾರ್ನಿಂಗ್ ಇವತ್ ಯಾಕೆ ನಾನು ಚಿಟ್ಟೆ ಹಾಡನ್ನು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ ನಾವೆಲ್ಲ ಕೆಲವೊಂದು ಇನ್ಸೆಕ್ಟ್ಸ್ ನೇಮ್ಗಳನ್ನು ಗುರುತಿಸೋಣ ಹಾಗೆ ಓದೋದನ್ನು ಸಹ ನಾವಿವತ್ತು ಕಲಿಯೋಣ ಇನ್ಸೆಕ್ಟ್ಸ್ ಅಂದರೆ ಏನು ಕೀಟಗಳು ನಮಗೆಲ್ಲ ಗೊತ್ತಿದೆ ಸೊಳ್ಳೆ ನೊಣ ಮತ್ತು ಚಿಟ್ಟೆ ಅಲ್ವಾ ಜೇನುಹುಳ ಇವುಗಳಿಗೆಲ್ಲ ನಾವೇನು ಹೇಳ್ತೀವಿ ಕೀಟಗಳು ಅಂತ ಹೇಳ್ತೀವಿ ಹಾಗಿದ್ರೆ ಈಗ ಇವುಗಳನ್ನು ಓದೋದು ಹೇಗೆ ಅಂತ ಕಲಿಯೋಣ ಟುಡೇ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಇನ್ಸೆಕ್ಟ್ಸ್ ಎಸ್ ಓಕೆ ಎಸ್ ರೆಡಿ ಹೆಚ್ ಓ ಎನ್ ಇ ವೈ ಬಿ ಇ ಹನಿ ಬಿ ಹನಿ ಬಿ ಅಂದರೆ ಜೇನುಹುಳ ಜೇನುಹುಳ ಏನು ಮಾಡುತ್ತೆ ನಮಗೇನು ಕೊಡುತ್ತೆ ಜೇನುಹುಳ ಜೇನುತುಪ್ಪ ಕೊಡುತ್ತೆ ಜೇನುಹುಳ ಏನು ಮಾಡುತ್ತೆ ಅಂದರೆ ಜೇನುಗೂಡನ್ನು ಕಟ್ಟುತ್ತೆ ಜೇನುಗೂಡನ್ನು ಕಟ್ಟಿದ ನಂತರ ಆ ಜೇನುಗೂಡಿನಲ್ಲಿ ಜೇನುತುಪ್ಪನ ಎಲ್ಲ ಹೂಗಳಿಂದ ಎಲ್ಲ ಹೂಗಳು ಹೂಗಳಿಂದ ಹೂವಿಂದ ಹೂವಿಗೆ ಹೋಗ್ತಾ ಹೋಗ್ತಾ ಹೋಗಿ ಹೂವಲ್ಲಿರುವಂಥ ಪರಿಮಳವನ್ನು ತಗೊಂಬಂದು ಜೇನುಗೂಡಿನಲ್ಲಿ ಸ್ಟಾಕ್ ಮಾಡಿ ನಮಗೆಲ್ಲ ಜೇನುತುಪ್ಪವನ್ನು ಕೊಡುತ್ತೆ ಓಕೆ ಹನಿ ಬಿ ಅಂದರೆ ಜೇನುಹುಳ ಜೇನುಹುಳದಿಂದ ನಮಗೆ ಜೇನುತುಪ್ಪ ಸಿಗುತ್ತೆ ಮತ್ತು ಜೇನುಗೂಡಿನಿಂದ ಮೇಣ ಸಹ ನಮಗೆ ಸಿಗುತ್ತೆ ಓಕೆ ಗ್ರಾಸ್ ಹಾಪರ್ ಗ್ರಾಸ್ ಅಂದರೆ ಏನು ಬೆಳೆಗಳು ಹಾಪರ್ ಅಂದ್ರೇನು ಬೆಳೆಗಳು ಅಂದರೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗಳಿಗೆ ಅದೇನು ಮಾಡುತ್ತೆ ಜಂಪ್ ಮಾಡ್ತಾ ಹೋಗುತ್ತೆ ನೋಡ್ರಿ ಈ ಗ್ರಾಸ್ ಹಾಪರಿಗೆ ನಾವೇನು ಹೇಳ್ತೀವಿ ಗೊತ್ತಾ ಮಿಡತೆ ಅಂತ ಹೇಳ್ತೀವಿ ಇದು ಗದ್ದೆಯಲ್ಲಿರುವಂತಹ ಬೆಳೆಗಳನ್ನೆಲ್ಲ ಕಟ್ 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 ಮಾಡುತ್ತೆ ಅಂದರೆ ತಿನ್ನುತ್ತೆ ಗಿಡದಲ್ಲಿರುವಂತಹ ಎಲೆಗಳನ್ನು ಸಹ ಇದು ತಿಂತಾ ಹೋಗುತ್ತೆ ಇದು ಗ್ರೀನ್ ಕಲರಲ್ಲಿ ಇರುತ್ತೆ ಮತ್ತು ವುಡ್ ಕಲರಲ್ಲೂ ಸಹ ಗ್ರಾಸ್ ಹಾಪರ್ ಇರುತ್ತೆ ಜಿ ಆರ್ ಎ ಎಸ್ ಎಸ್ ಹೆಚ್ ಓ ಪಿ ಪಿ ಇ ಆರ್ ಗ್ರಾಸ್ ಹಾಪರ್ ಅಂದರೆ ಮಿಡತೆ ಓಕೆ ನೆಕ್ಸ್ಟ್ ಮಾಸ್ಕಿಟೋ ಮಾಸ್ಕಿಟೋ ಅಂದರೆ ಏನು ನಮಗೆಲ್ಲ ಗೊತ್ತಿದೆ ವೀ ಅಂತ ಬರುತ್ತೆ ನಾವೇನು ಮಾಡ್ತೀವಿ ಅವಾಗ ಪಟಾರ್ ಅಂತ ಹೊಡಿತೀವಿ ಮಾಸ್ಕಿಟೋ ಅಂದರೆ ಸೊಳ್ಳೆ ಸೊಳ್ಳೆಗಳು ಯಾಕೆ ಬರುತ್ತೆ ಅಂತ ಗೊತ್ತಾ ನಮಗೆ ನಮ್ಮ ಮನೆ ಹತ್ತಿರದಲ್ಲಿ ನೀರೆಲ್ಲ ನಿಂತಿದ್ರೆ ತುಂಬ ಗಲೀಜಾಗಿದ್ದರೆ ನೀರಿನ ಮೇಲೆ ಈ ಸೊಳ್ಳೆಗಳು ತುಂಬ ಇರ್ತವೆ ಮನೆ ಹತ್ತಿರ ನೀರು ನಿಲ್ದ ಹಾಗೆ ನೋಡ್ಕೋಬೇಕು ಮಾಸ್ಕಿಟೋ ಸೊಳ್ಳೆ ಸೊಳ್ಳೆ ಕಚ್ಚಿದ್ರೆ ಏನು ಬರುತ್ತೆ ನಮಗೆ ಜ್ವರ ಬರುತ್ತೆ ಹೌದಾ ಹಾಗಿದ್ರೆ ಮಾಸ್ಕಿಟೋವನ್ನು ನಾವು ನಮ್ಮನೆ ಹತ್ತಿರದಲ್ಲಿ ಬಿಟ್ಕೋಬಾರ್ದು ಬರಲಿಕ್ಕೆ ಬಿಡಬಾರ್ದು ಹಾಗಾದರೆ ನಾವೇನು ಮಾಡಬೇಕು ಮನೆ ಹತ್ತಿರ ಗಲೀಜಾಗಿರುವಂಥ ನೀರು ಇರಬಾರ್ದು ಎಂ ಓ ಎಸ್ ಕ್ಯೂ ಯು ಐ ಟಿ ಓ ಮಾಸ್ಕಿಟೋ ಮಾಸ್ಕಿಟೋ ಅಂದರೆ ಸೊಳ್ಳೆ ಸೊಳ್ಳೆ ಕಚ್ಚಿದರೆ ನಮಗೆ ಜ್ವರ ಬರುತ್ತೆ ಓಕೆ ನೆಕ್ಸ್ಟ್ ಎಸ್ ಬಗ್ ಬಗ್ ಅಂತಲೂ ನಾವು ಹೇಳ್ತೀವಿ ಬೆಡ್ ಬಗ್ ಅಂತ ಸಹ ನಾವಿದನ್ನು ಹೇಳ್ತೀವಿ ಬಿ ಯು ಜಿ ಬಗ್ ಬಗ್ ಅಂದರೆ ತಗಣಿ ಅಂತ ಹೇಳ್ತೀವಿ ನೋಡ್ರಿ ನಾವು ಮಲಗುವಂಥ ಹಾಸಿಗೆ ಏನಿದೆ ಅಲ್ವಾ ಬೆಡ್ಡು ಆ ಹಾಸಿಗೆ ತುಂಬ ಹಳೇದಿದ್ದರೆ ಗಲೀಜಾಗಿದ್ದರೆ ನಮಗೆ ಈ ಬೆಡ್ ಬಗ್ಗಳು ಅಥವಾ ಬಗ್ ಅಂತೇನು ಹೇಳ್ತೀವಲ್ಲ ತಗಣಿಗಳು ಆ ತಡಿಗಳಲ್ಲಿ ಸಣ್ಣ ಸಣ್ಣದಾಗಿರುತ್ತೆ ನಾವು ನೋಡ್ತಾ ಇರ್ಬೋದು ಸುಮಾರಾಗಿ ಇನ್ಸೆಕ್ಟ್ಸ್ಗಳಿಗೆ ಆರು ಕಾಲುಗಳಿರುತ್ತೆ ಸಿಕ್ಸ್ ಲೆಗ್ಸ್ ಇರುತ್ತೆ ನೋಡ್ರಿಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಲೆಗ್ಸ್ ಅಂದರೆ ಆರು ಕಾಲುಗಳು ಇನ್ಸೆಕ್ಟ್ಸ್ಗಳಿಗೆ ಇರ್ತವೆ ಆದರೆ ನಮಗೆ ಸ್ಪೈಡರ್ ಇದೆ ಅಲ್ವಾ ಜೇಡರುಳು ಅದಕ್ಕೆ ಮಾತ್ರ ಎಂಟು ಕಾಲುಗಳಿರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎ ಎನ್ ಟಿ
ಆಂಟ್. ಆಂಟ್ ಅಂದ್ರೆ ಏನು? ಇರುವೆ ಅಂತ ನಾವು ಹೇಳ್ತೀವಿ. ಆಂಟ್ ಆಂಟ್ ಹೇಗಿರುತ್ತೆ? ನೀಟಾಗಿ ಲೈನಲ್ಲಿ 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 ಒಂದು ಸ್ವಲ್ಪನೂ ಸಹ ಲೈನ್ ಬಿಡದೆ ಲೈನಾಗಿ ಆ್ಯಂಟ್ಸ್ಗಳು ಹೋಗ್ತಾ ಇರ್ತವೆ. ಇರುವೆಗಳು ಇರುವೆಗಳೆಲ್ಲ ಎಲ್ಲಿರುತ್ತೆ ಅಂತ ನಮ್ಗೆ ಗೊತ್ತಿದೆ. ಎಲ್ಲಿ ಸಿಹಿ ಇರುತ್ತೋ, ಸಕ್ಕರೆ ಬೆಲ್ಲ ಅಂದರೆ ಎಲ್ಲಿ ಸ್ವೀಟ್ ಇರುತ್ತೋ ಅಲ್ಲಿ ಸುಮಾರಾಗಿ ಇರುವೆಗಳು ಇರ್ತವೆ. ಓಕೆ, ಎಸ್. ನೆಕ್ಸ್ಟ್, ಎಸ್, ಕಾಕ್ರೋಚ್. ಕಾಕ್ರೋಚ್, COCKROACH. ಕಾಕ್ರೋಚ್ ಅಂದರೆ ಜಿರಳೆ. ನಮಗೆ ಜಿರಳೆಗಳು ನಾವು ತುಂಬ ಸಾಮಾನುಗಳನ್ನು ಮನೆಯಲ್ಲಿ ಒಂದು ಕಡೆ ಇಲ್ಲ ಒಂದೇ ಕಡೆ ಎಲ್ಲ ಸಾಮಾನುಗಳನ್ನು ರಾಶಿಯಾಗಿ ಇಟ್ಟಿದ್ರೆ ಅಲ್ಲಿ ನಮಗೆ ಕಾಕ್ರೋಚ್ಗಳು ಸಿಗ್ತವೆ. ಆಮೇಲೆ ಹಳೆ ಹಳೆ ಸಾಮಾನುಗಳನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ರೆ ಅಂತಹ ಜಾಗದಲ್ಲಿ ನಮ್ಗೆ ಏನು ಮಾಡ್ತೀವಿ, ಕಾಕ್ರೋಚ್ಗಳು ಸಿಗ್ತವೆ. ಕಾಕ್ರೋಚ್ ಅಂದರೆ ಜಿರಳೆ. ಓಕೆ, ನೋಡಿ ನಾನು ಅವಾಗಲೇ ಹೇಳಿದೆ ಇನ್ಸೆಕ್ಟ್ಸ್ಗಳಿಗೆ ಏನಿರುತ್ತೆ, ಎಷ್ಟು ಲೆಗ್ಸ್ ಇರುತ್ತೆ ಅಂತ. 6 ಲೆಗ್ಸ್ ಇರುತ್ತೆ. ಮೋಸ್ಟ್ ಇನ್ಸೆಕ್ಟ್ಸ್ ಹ್ಯಾವ್ 6 ಲೆಗ್ಸ್. ಸುಮಾರಾಗಿ ಕೀಟಗಳಿಗೆ ಏನಿರುತ್ತೆ, 6 ಕಾಲುಗಳು ಇರುತ್ತೆ. ಓಕೆ, ನೆಕ್ಸ್ಟ್, ಎಸ್, ಬಟರ್ಫ್ಲೈ. BUTTERFLY. ಬಟರ್ಫ್ಲೈ, ಬಟರ್ಫ್ಲೈ ಅಂದರೆ ಚಿಟ್ಟೆ ಅಂತ ಹೇಳ್ತೀವಿ, ಪತಂಗ ಅಂತ ಹೇಳ್ತೀವಿ, ಪಾತರಗಿತ್ತಿ ಅಂತ ಹೇಳ್ತೀವಿ. ನೋಡ್ರಿ ಚಿಟ್ಟೆ ತುಂಬ ಕಲರ್ಫುಲ್ ಆಗಿರುತ್ತೆ. ಚಿಟ್ಟೆ ಒಂದೇ ಕಲರಲ್ಲಿ ಇರುತ್ತೆ ಅಂತ ಹೇಳಲ್ಲ, ಕಲರ್ ಕಲರ್ ತುಂಬ ಕಲರ್ಫುಲ್, ತುಂಬ ಸುಂದರವಾಗಿ ಬ್ಯೂಟಿಫುಲ್ ಆಗಿರುತ್ತೆ ಚಿಟ್ಟೆ ಅಲ್ವಾ. ಬಟರ್ಫ್ಲೈ ಇದು ಇದು ಅಷ್ಟೇ, ನಮಗೆ ಹೂವಿಂದ ಹೂವಿಗೆ ಹಾರ್ತಾ ಇರುತ್ತೆ, ನೋಡ್ಲಿಕ್ಕೆ ಖುಷಿ ಇರುತ್ತೆ, ತುಂಬ ಸುಂದರವಾಗಿ ಇರುತ್ತೆ. ಬಟರ್ಫ್ಲೈ ಈಸ್ ಕಲರ್ಫುಲ್ ಇನ್ಸೆಕ್ಟ್ಸ್, ತುಂಬ ಕಲರ್ ಕಲರ್ಫುಲ್ ಆಗಿ ತುಂಬ ಅಂದವಾಗಿರುವಂತಹ ಇನ್ಸೆಕ್ಟ್ಸ್ ಅಂದರೆ ಅದು ಬಟರ್ಫ್ಲೈ. ಓಕೆ, ನೆಕ್ಸ್ಟ್, ಹೌಸ್ ಫ್ಲೈ. ಹೌಸ್ ಫ್ಲೈ ಅಂದ್ರೇನು? ನಮ್ಮ ಮನೆಯಲ್ಲೆಲ್ಲ ಕಡೆ ಸಿಕ್ಕುತ್ತೆ, ಊಟ ಮಾಡುವಾಗ ಅಡುಗೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಸುಮಾರಾಗೆಲ್ಲ ಕಡೆ ಹೋಗ್ತಾ ಇರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ನಾವು ಹಿಡೀಲಿಕ್ಕೆ ಹೋದರೆ ಸಿಕ್ಕೋದೇ ಇಲ್ಲ. ಮೇಲ್ಗಡೆ ಮಾತ್ರ ಸ್ವಲ್ಪ ವೈಟ್ ಇರುತ್ತೆ ನೋಡ್ರಿ, ಕಾಲುಗಳೆಲ್ಲ ಬ್ಲ್ಯಾಕ್ ಕಲರ್ಸ್ನಲ್ಲೇ ಇರುತ್ತೆ. ಹೌಸ್ ಫ್ಲೈ ಅಂದರೆ ಏನು? ಹೌಸ್ ಅಂದರೆ ಮನೆ, ಫ್ಲೈ ಅಂದರೆ ಹಾರಾಡೋದು. ಮನೆಯಲ್ಲೇ ಹಾರಾಡುವಂಥದ್ದೇನು? ನೊಣ. ಓಕೆ, HOUSEFLY. ಹೌಸ್ ಫ್ಲೈ ಅಂದರೆ ನೊಣ. ನೋಡ್ರಿ ಅದು ಹಿಂಗೆ ಹೋಗ್ತಾ ಇರುತ್ತೆ, ಎಷ್ಟು ಎಷ್ಟು ಫಾಸ್ಟಾಗಿ ಹಿಡೀಲಿಕ್ಕೆ ಹೋಗ್ತೀವಿ, ಸಿಕ್ಕೋದೇ ಇಲ್ಲ. ಮನೆಯೊಳಗೆ ಸುಮಾರು ನಮಗೆ ನೋಡಲಿಕ್ಕೆ ಸಿಕ್ಕುತ್ತೆ. ಹೌಸ್ ಫ್ಲೈ ಇದೆ ಅಲ್ವಾ, ಹೌಸ್ ಫ್ಲೈ ಬರುತ್ತೆ ಅಂದರೆ ನಾವು ಅಲ್ಲೇನು ಮಾಡಬೇಕು, ಕ್ಲೀನಾಗಿಡಲಿಕ್ಕೆ ಟ್ರೈ ಮಾಡಬೇಕು. ನಾವು ಊಟ ಮಾಡಿ ಜಾಗನ ಕ್ಲೀನ್ ಮಾಡ್ತಾ ಇರಬೇಕು. ನಾವೇನಾದ್ರು ತಿಂದ ನಂತರ ಏನಾದ್ರು ಕೆಳಗಡೆ ಚೆಲ್ಲಿದ್ರೆ ಅದನ್ನು ಕ್ಲೀನಾಗಿಡಬೇಕು, ಇಲ್ಲಾಂದ್ರಲ್ಲಿ ಏನು ಬರುತ್ತೆ, ಹೌಸ್ ಫ್ಲೈ ಬರುತ್ತೆ, ನೊಣ ಬರುತ್ತೆ. ನೊಣನೂ ಸಹ ಅದು ಹರ್ತಾ ಹರ್ತಾ ಹೋದರೆ ನಮಗೆ ಊಟದ ಮೇಲೆ ಕೂರುತ್ತೆ, ನಾವು ತಿನ್ನುವಂತಹ ಹಣ್ಣುಗಳ ಮೇಲೆ ಕೂರುತ್ತೆ ಅಲ್ವಾ. ನಾವು ಈ ಹೌಸ್ ಫ್ಲೈಗಳಿಂದಲೂ ಸಹ ನಮಗೇನು ಬರುತ್ತೆ, ನೊಣಗಳು ಕೂತ್ರೆ ನೊಣಗಳು ಕೂತಿದ್ದನ್ನು ನಾವು ತಿಂತಾ ಹೋದರೆ ಏನು ಬರುತ್ತೆ, ನಮಗೂ ಸಹ ಜ್ವರ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವೇನಾದ್ರು ಹಣ್ಣು ತರಕಾರಿ ನಾವೇನೇ ತಿನ್ನುವಾಗ ಏನು ಮಾಡಬೇಕು, ತೊಳ್ಕೊಂಡು ತಿಂತಾ ಇರಬೇಕು. ಓಕೆ, ನೆಕ್ಸ್ಟ್, ಸಿಲ್ಕ್ ವಾರ್ಮ್. ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳು. ಈ ರೇಷ್ಮೆ ಹುಳು ಹೇಗಿರುತ್ತೆ ಗೊತ್ತಾ, ಗ್ರೀನ್ ಕಲರಲ್ಲಿ ಇರುತ್ತೆ. ಈ ರೇಷ್ಮೆ ಹುಳು ರೇಷ್ಮೆ ಗೂಡನ್ನು ಕಟ್ಟುತ್ತೆ, ಹೇಗೆ ಎಗ್ ರೀತಿ ಇರುತ್ತೆ. ಆ ರೇಷ್ಮೆ ಗೂಡಿನಿಂದ ರೇಷ್ಮೆ ಗೂಡನ್ನು ಕಟ್ಟಿದ ನಂತರ ಆ ರೇಷ್ಮೆ ಗೂಡಿನಿಂದ ನಾವೆಲ್ಲ ರೇಷ್ಮೆ ಎಳೆಗಳನ್ನು ನೋಡ್ಬೋದು, ರೇಷ್ಮೆ ದಾರಗಳನ್ನು ತಯಾರಿಸ್ತಾರೆ, ಅದರಿಂದ ರೇಷ್ಮೆ ಬಟ್ಟೆಗಳನ್ನು ಸಹ ತಯಾರಿಸ್ತಾರೆ. ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳು. SILKWORM. ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳು. ಓಕೆ, ನೆಕ್ಸ್ಟ್, ಸ್ಪೈಡರ್. SPIDER. ಸ್ಪೈಡರ್ ಅಂದರೆ ಜೇಡರ ಹುಳು. ನಮಗೆ ಮನೆ ಹತ್ರದಲ್ಲಿ ನೋಡ್ಬೋದು ತುಂಬ ಜೇಡ, ಒಂದು ಸಣ್ಣ ಜೇಡರ ಹುಳು ಎಷ್ಟು ನೀಟಾಗಿ ನೋಡಿ ಇಲ್ಲೆಲ್ಲ ಜೇಡರ್ ಬಲೆ ನೋಡ್ರಿ. ಈ ಸ್ಪೈಡರ್ ಕಟ್ಟಿರುವಂತಹ ಈ ಜೇಡರ್ ಬಲೆ ಅಲ್ವಾ, ಈ ಸ್ಪೈಡರ್ ಅಂದರೆ ಜೇಡರ್ ಹುಳು.
ಈ ಜೇಡರ ಹುಳು ಈ ಜೇಡರ ಬಲೆಯನ್ನ ಕಟ್ತಾ ಇರುತ್ತೆ. ಓಕೆ ನೋಡಿ, ಎಲ್ಲ ಇನ್ಸೆಕ್ಟ್ಸ್ ಗಳಿಗೆ ಸಿಕ್ಸ್ ಲೆಗ್ಸ್ ಅಂತ ಹೇಳಿದೆ, ಆದ್ರೆ ಸ್ಪೈಡರಿಂಗ್ ಮಾತ್ರ ಎಷ್ಟು ಲೆಗ್ ಇದೆ? ಏಟ್ ಲೆಗ್ಸ್ ಇರುತ್ತೆ. ನೋಡಿ ಇಲ್ಲಿ 1 2 3 4 5 6 7 8. ಈ ಸ್ಪೈಡರಿಗೆ ಎಷ್ಟು ಲೆಗ್ಸ್ ಗಳಿರುತ್ತೆ? 8 ಲೆಗ್ಸ್ ಇರುತ್ತೆ. ಈ ಕಾಲುಗಳ ಸಹಾಯದಿಂದ ತನ್ನ ಲೆಗ್ಗಿನ ಒಂದು ಹೆಲ್ಪ್ ತಗೊಂಡು ಈ ಸ್ಪೈಡರು ಈ ದೊಡ್ಡ ದೊಡ್ಡ ಜೇಡರ್ ಬಲೆಗಳನ್ನ ಕಟ್ತಾ ಹೋಗುತ್ತೆ. ಓಕೆ, ನಾವು ಇಲ್ಲಿರುವಂತಹ ಇನ್ಸೆಕ್ಟ್ಸ್ ಗಳನ್ನ ನಾವು ನೋಡಿದ್ವಿ, ಗುರುತಿಸಿದ್ವಿ. ಇನ್ನು ಒಂದ್ಸಲ ಇದನ್ನ ಓದ್ಲಿಕ್ಕೆ ಪ್ರಾಕ್ಟೀಸ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ರಿಪೀಟ್. ಹನಿ ಬೀ, ಜೇನುಹುಳು, ಗ್ರಾಸ್ ಹಾಪರ್, ಮಿಡತೆ, ಮಾಸ್ಕಿಟೋ, ಸೊಳ್ಳೆ, ಬಗ್ ಅಂತ ಹೇಳ್ತೀವಿ ಅಥವಾ ಬೆಡ್ ಬಗ್ ಅಂತ ಹೇಳ್ತೀವಿ, ತಿಗಣಿ. ನೆಕ್ಸ್ಟ್ ಆಂಟ್, ಇರುವೆ. ನೆಕ್ಸ್ಟ್ ಕಾಕ್ರೋಚ್, ಮಿಡತೆ ತರ ಇರುತ್ತೆ ಆದ್ರೆ ಮಿಡತೆ ಅಲ್ಲ, ಜಿರಲೆ. ಓಕೆ, ಎಸ್. ನೆಕ್ಸ್ಟ್ ಬಟರ್ಫ್ಲೈ, ಚಿಟ್ಟೆ, ಪತಂಗ, ಪಾತರಗಿತ್ತಿ ಅಂತ ನಾವಿದನ್ನ ಹೇಳ್ತೀವಿ. ನೆಕ್ಸ್ಟ್ ಹೌಸ್ ಫ್ಲೈ, ನೊಣ. ಓಕೆ, ನೆಕ್ಸ್ಟ್ ಸಿಲ್ಕ್ ವಾರ್ಮ್, ಸಿಲ್ಕ್ ವಾರ್ಮ್ ಅಂದ್ರೆ ರೇಷ್ಮೆ ಹುಳು. ನೆಕ್ಸ್ಟ್ ಸ್ಪೈಡರ್, ಸ್ಪೈಡರ್ ಅಂದ್ರೆ ಜೇಡರ ಹುಳು. ಓಕೆ, ನಾವು ಈ ಎಲ್ಲ ಇನ್ಸೆಕ್ಟ್ಸ್ ಗಳಿಗೆ ಸಿಕ್ಸ್ ಲೆಗ್ಸ್ ಇರುತ್ತೆ ಅಂತ ನಾವು ಹೇಳಿದ್ದೀವಿ, ಬಟ್ ಸ್ಪೈಡರಿಂಗ್ ಮಾತ್ರ 8 ಲೆಗ್ಸ್ ಇರುತ್ತೆ ಅಂತ ನಾವು ನೋಡಿದೀವಲ್ವಾ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಇನ್ಸೆಕ್ಟ್ಸ್ ನೇಮ್ಗಳನ್ನ ಬರೆಯೋದು ಹೇಗೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.